ಆಕಾಶವಾಣಿ ಭದ್ರಾವತಿ. ಸ್ವಚ್ಛತೆಯೆಡೆಗೆ ನಮ್ಮ ನಡೆ, ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕಿನ ಬಿಳಿಕಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ ಮಿಷನ್ ವಿಶೇಷ ಆಂದೋಲನ ನಡೀತಾನೇ ಇದೆ. ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ, ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ. ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ. ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಳಿಕಿ ಗ್ರಾಮ ಪಂಚಾಯಿತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ. ಇಲ್ಲಿನ ಅಧ್ಯಕ್ಷರು, ಕಸ ಸಂಗ್ರಹಿಸತಕ್ಕಂತಹ ವ್ಯಾನಿನ ಡ್ರೈವರ್, ಕೃಷಿ ಸಖಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಚ್ಛ ಭಾರತ ಆಂದೋಲನ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ನಾವು ಈಗ ಕೇಳೋಣ. ಪ್ರಾರಂಭದಲ್ಲಿ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಯಾದಂತಹ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಾವು ಬಿಳಕಿ ಗ್ರಾಮ ಪಂಚಾಯಿತಿಯ PDO ಆಗಿದ್ದೀರಾ. ಅಲ್ಲಿನ ಒಂದು ಸ್ವಚ್ಛ ಭಾರತ ಆ ವಿಚಾರದ ಬಗ್ಗೆ ಮಾತಾಡೋದಾದರೆ, ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ತಮಗೆ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ ಅಂತ ಹೇಳ್ತೀರಿ? ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಸದ ಸಮಸ್ಯೆ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ತಾವು ಎಲ್ಲ ಮಾಧ್ಯಮದಲ್ಲಾಗಲಿ ಅಥವಾ ವೈಯಕ್ತಿಕವಾಗಿ ನೋಡಿರ್ತೀರ. ಕಸ ಅನ್ನೋದು ಇವತ್ತು ಬೃಹದಾಕಾರವಾಗಿ ಮಹಾಮಾರಿ ಅಂತ ತನ್ನ ಕದಂಬ ಭಾಗಗಳನ್ನು ಚಾಚ್ತಾ ಹೋಗ್ತಿದೆ. ಅದರಿಂದ ಎಲ್ಲ ಕಡೆ ರಸ್ತೆ ಬದಿ ಕಸ ಬೀಳುತ್ತೆ, ಅನಾರೋಗ್ಯಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಬೇರೆ ಬೇರೆ ದುಷ್ಪರಿಣಾಮಗಳೆಲ್ಲ ಪ್ರಾರಂಭ ಆಗ್ತವೆ. ಅದೊಂದು ಅತ್ಯಂತ ಅಪಾಯಕಾರಿ ಅನಾವೃಷ್ಟಿ, ಮಣ್ಣಿನ ಮಾಲಿನ್ಯ, ವಾಯುಮಾಲಿನ್ಯ, ಜಲಮಾಲಿನ್ಯ, ಪ್ರಾಣಿಗಳ ಜೀವಕ್ಕೆ ಅಪಾಯ, ಇಂಥದೆಲ್ಲ ಸಮಸ್ಯೆಗಳು ನಮಗೆ ಈ ಕಸದಿಂದ ಕಾಣುತ್ತವೆ. ಇದನ್ನು ನಾವು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಇದ್ರಿಗೆ ಅಪಾಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ. ಈ ಹಂತದಲ್ಲೇ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ನಾವು ವ್ಯವಸ್ಥಿತವಾಗಿ ಒಂದು ಮೂಲದಿಂದಲೇ ಕಸವನ್ನು ಬೇರ್ಪಡಿಸಿ ನಾವು ಒಂದು ಕಡೆ ಅದನ್ನು ಸ್ಟಾಕ್ ಮಾಡಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾಗುತ್ತೆ ಸರ್. ಈ ವೈಜ್ಞಾನಿಕ ಅಂತ ಹೇಳಿದ್ರೆ ಸರ್, ಆ ವೈಜ್ಞಾನಿಕತೆ ಅಂದರೆ ಯಾವ ರೀತಿ ವೈಜ್ಞಾನಿಕವಾಗಿ ತಾವು ಮಾಡ್ತಾ ಇದ್ದೀರಾ ಅಂತ? ಸರ್, ವೈಜ್ಞಾನಿಕವಾಗಿ ಅಂತಂದರೆ ಈಗ ಕಸ ಅಂತಂದರೆ ಎಲ್ಲಿ ಬೇಕಲ್ಲಿ ಬಿಸಾಕಿರ್ತಾರೆ. ಅದನ್ನು ಮೂಲದಲ್ಲಿ ಅಂದರೆ ಏನು ಕಸ ಸೃಷ್ಟಿಯಾಗದೆ ಮನೆಯಲ್ಲಿ ಹೌಸ್ ಹೋಲ್ಡ್ಸಲ್ಲಿ ಅವರು ಬೇರೆ ಬೇರೆ ಕಡೆಯಿಂದ ಪ್ಲಾಸ್ಟಿಕ್ ಅಂಗಡಿಯಿಂದ ಪ್ಲಾಸ್ಟಿಕ್ ತರೋದು, ಬಿಸ್ಕೆಟ್ ಪೇಪರ್ಸ್ ಇರ್ಬೋದು, ಅದು ಒಡೆದ ಗಾಜು, ಈ ಥರದ್ದು ಎಲ್ಲದು ಬಂದಾಗ ಒಟ್ಟಿಗೆ ಎಲ್ಲೋ ಒಂದು ಕಡೆ ರಸ್ತೆ ಹತ್ರ ಸುರಿದೋಗ್ಬಿಡ್ತಾರೆ. ಇದನ್ನು ನಾವು ಮೂಲದಲ್ಲೇ ಪ್ಲಾಸ್ಟಿಕ್ ಒಂದು ಕಡೆ, ಪೇಪರ್ ಒಂದು ಕಡೆ, ರೊಟ್ಟೊಂದು ಕಡೆ, ಗಾಜಿನ ಚೂರು ಒಂದು ಕಡೆ, ಈ ಅಪಾಯಕಾರಿ ತ್ಯಾಜ್ಯಗಳಾಗಿರ್ತಂಥ ಮೆಡಿಕಲ್ ವೇಸ್ಟು ಇಂಥದನ್ನೆಲ್ಲವೂ ಕೂಡ ನಾವು ಸಪ್ರೇಟಾಗಿ ಅವರೇ ವಿಂಗಡಣೆ ಮಾಡಿ ನಮಗೆ ಕೊಟ್ಟಾಗ ನಾವು ಅದನ್ನು ಒಂದು ಪ್ಲೇಸ್ ಹತ್ರ ನಾವು ಎಸ್ಟಾಬ್ಲಿಷ್ ಶೆಡ್ ಮಾಡಿರ್ತೀವಿ, ಅಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ರಟ್ಟು, ಒಡೆದ ಪ್ಲಾಸ್ಟಿಕ್ಕು, ಗಾಜು ಇಂಥವನ್ನೆಲ್ಲ ಕೂಡ ಆ ವ್ಯಾಪಾರಿಗಳು ತಗೊಂಡು ಹೋಗ್ತಾರೆ. ಅದು ಮತ್ತೆ ಇನ್ನೊಂದು ಕಡೆ ಯೂಸ್ ಆಗುತ್ತೆ, ರೀಯೂಸ್ ಆಗುತ್ತೆ. ಈ ಥರದ ವಿಧಾನದಲ್ಲಿ ನಾವು ಮಾಡೋದನ್ನು ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ ಸರ್. ನಾವು ಇದಕ್ಕಿಂತ ಮುಂಚಿತವಾಗಿ ತಾವು ಕಂಡಂತಹ ಈ ಗ್ರಾಮ ಯಾವ ರೀತಿ ಇತ್ತು ಅಂತ ಹೇಳ್ತೀರಿ? ಸರ್, ಮೊದಲೆಲ್ಲ ಏನಾಗಿತ್ತು ಅಂತಂದರೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕ್ತಾ ಇದ್ರು, ಅವ್ರಿಗೆ ತಗೊಂಡೋಗೋಕೆ ಯಾರೂ ಇರಲಿಲ್ಲ, ಎಲ್ಲಿ ಏನು ಮಾಡಬೇಕಂತ ಅವ್ರಿಗೂ ತೋರಿಸ್ತಾ ಇರಲಿಲ್ಲ. ಸಹಜವಾಗೆ ಮನೆ ಮುಂದೆನೋ, ಚರಂಡಿಗೋ ಅಥವಾ ರಸ್ತೆ ಬದಿನೋ ಅಥವಾ ಇನ್ಯಾವುದೋ ಒಂದು ಖಾಲಿ ಜಾಗದಲ್ಲಿ ಬಂದು ಸುರಿತಾ ಇದ್ರು. ಸುರಿದಾಗ ಏನಾಗ್ತಿತ್ತು, ಅದು ನೋಡುಗರಿಗೂ ಅಸಹ್ಯ ಆಗ್ತಿತ್ತು, ಪರಿಸರ ಮಾಲಿನ್ಯ ಆಗ್ತಾ ಇತ್ತು. ಈ ಥರ ಎಲ್ಲೆಂದ್ರಲ್ಲಿ ಕಸ ಬಿಸಾಡ್ತಾ ಇದ್ರು. ಸ್ವಚ್ಛ ಭಾರತ ಅಭಿಯಾನಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಪ್ರೋಗ್ರಾಮ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದು ಎಲ್ಲೆಂದ್ರಲ್ಲಿ ಬಿಸಾಡ್ತಾ ಇದ್ರು ಸರ್. ಈಗ ಈ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗೋಕ್ಕಿಂತ ಮುಂಚಿತವಾಗಿ ಗ್ರಾಮದಲ್ಲಿರ್ತಕ್ಕಂತಹ ಜನರನ್ನು ತಾವು ಮನವೊಲಿಸಬೇಕಾಗುತ್ತೆ, ಯಾವ ರೀತಿ ಏನು ಅಂತ ಸ್ವಚ್ಛವಾಗಿರ್ತಾರೆ ಜನರು, ಅವ್ರನ್ನ ನೀವು ಯಾವ ರೀತಿ ಅದನ್ನು ಮೋಟಿವೇಶನ್ ಮಾಡಿದ್ರಿ ಪ್ರಾರಂಭದಲ್ಲಿ? ಸರ್, ಪ್ರಾರಂಭದಲ್ಲಿ ಒಂದಷ್ಟು ನಾವು ಈ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡೋಕೆ ಹೋದಾಗ ನಮಗೆ ತೊಂದರೆಗಳಾಗ್ತಾ ಬಂದು, ಕೆಲವರೆಲ್ಲ ಯಾಕೆ ಕಸ ಕೊಡಬೇಕು, ನಾವೆಲ್ಲ ಒಂದು ಕಡೆ ಹಾಕಳ್ತೀವಿ ಅಂತೇಳಿ ಎಲ್ಲ ಇದು ಮಾಡ್ತಾಯಿದ್ರು. ಆವಾಗ ನಾವೇನು ಮಾಡ್ತಿದ್ವಿ, ಅವರಿಗೆ IEC ಆ್ಯಕ್ಟಿವಿಟೀಸ್ ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ, ಆಮೇಲೆ ವಾರ್ಡ್ ಸಭೆಗಳಲ್ಲಿ ಅವರಿಗೆ ಮನವೊಲಿಸ್ತಾ ಇದ್ವಿ. ಈ ಕಸದಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ, ಕಸ ಈ ರೀತಿ ನೀವು ರಸ್ತೆ ಬದಿ ಬಿಸಾಕೋದ್ರಿಂದ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಚರಂಡಿ ಬ್ಲಾಕ್ ಆಗುತ್ತೆ, ನೀರು ಸಮರ್ಪಕವಾಗಿ ಹೋಗೋದಿಲ್ಲ, ಈ ಥರದೆಲ್ಲ ಆಮೇಲೆ ಕಲುಷಿತ ವಾತಾವರಣ ಆಗುತ್ತೆ, ಕಲುಷಿತ ಪರಿಸರ ಆಗುತ್ತೆ.
ಹಾಗಾಗಿ ನೀವು ನಮಗೆ ಅದನ್ನು ಕಸವನ್ನು ಕೊಟ್ಟರೆ ನಾವು ವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡ್ತೀವಿ ಅಂಥೇಳಿ ಹೇಳಿದ್ವಿ. ಅವರು ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಕೊಡ್ತಿದ್ದಾರೆ, ಇನ್ನೂ ಸ್ವಲ್ಪ ಒಂದಷ್ಟು ರೆಸಿಸ್ಟೆನ್ಸ್ ಇದೆ. ಆದರೂ ಈ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅವರಿಗೆ ಅರ್ಥ ಆಗುತ್ತೆ ಈ ಕಸದಿಂದ ಮುಕ್ತಿ ಆಗಬೇಕು ಅಂತೇಳಿ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ ಜೊತೆ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇದೆ ಸರ್. ನೀವೊಬ್ಬ ಪಿ ಡಿ ಒ, ನಿಮಗೆ ಬರ್ತಕ್ಕಂತಹ ಕೆಲವು ಅಧಿಕಾರಿಗಳಿರ್ತವೆ, ಆ ಒಂದು ಯಾವ್ಯಾವ ಒಂದು ಒಂದು ಸ್ವಚ್ಛ ಭಾರತ ಇರ್ಬೋದು, ಯಾವ್ಯಾವ ನಿಮ್ಮ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತೀರಿ? ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ಕೊಡ್ತಕ್ಕ ಸೇವೆಗಳು ಯಾವುವು ಅಂತಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ಒಂದು ಕುಟುಂಬಕ್ಕೆ 100 ದಿನಗಳ ಕಾಲ ನಾವು ಉದ್ಯೋಗವನ್ನು ಕೊಡ್ತೇವೆ. ಆ ನಂತರದಲ್ಲಿ ಸ್ಥಳೀಯ ಸಂಪನ್ಮೂಲಗಳಿಂದ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ ಸ್ವಚ್ಛತೆ ಇಂಥ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂಥ ಕೆಲಸಗಳನ್ನು ಗ್ರಾಮ ಪಂಚಾಯಿತಿ ಮಾಡುತ್ತೆ. ಹಾಗೆ 15ನೇ ಹಣಕಾಸಿನ ಯೋಜನೆಯಿಂದ ಬರ್ತಕ್ಕಂಥ ಅನುದಾನವನ್ನು ಅದರ ಮಾರ್ಗಸೂಚಿ ಅನುಸಾರವಾಗಿ ನಾವು ಖರ್ಚು ಮಾಡ್ತೀವಿ. ಅಲ್ಲಿಯೂ ಕೂಡ ಕುಡಿಯುವ ನೀರು, ಸ್ವಚ್ಛತೆ, ಆಮೇಲೆ ರಸ್ತೆಗಳ ನಿರ್ಮಾಣ ಮತ್ತು ರಸ್ತೆಗಳ ದುರಸ್ತಿ ಈ ಥರದ್ದು ಎಲ್ಲ ಕಾರ್ಯಕ್ರಮಗಳು ಬರ್ತವೆ. ಜೊತೆಗೆ ಈ ಸ್ವಚ್ಛ ಭಾರತ ಅಂತ ಬಂದಾಗ ಪ್ರತಿಯೊಬ್ಬರು ಮನೆ ಮುಂದೆನೇ ಕಸ ಹಾಕೋದು ಅಂತ ಹೇಳಿದರೆ, ಈಗೇನು ಅಂತಂದರೆ ಮನೆ ಹತ್ರನೇ ವೆಹಿಕಲ್ಗಳು ಹೋಗುತ್ತೆ, ಆ ಒಂದು ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಸ್ವಚ್ಛ ವಾಹಿನಿ ಅನ್ನೋ ಒಂದು ವಾಹನ ಇದೆ. ಅದರಲ್ಲಿ ಇಬ್ಬರು ಸೆಗ್ರಿಗೇಷನ್ ಮಾಡಿದೆ, ಅಂದರೆ ಒಬ್ಬರು ಕಸವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಬ್ಬರು ಡ್ರೈವರು, 3 ಜನ ಹೋಗ್ತಾರೆ. ಮನೆ ಮುಂದೆಯೇ ಹೋಗ್ತಾರೆ, ಅವರು ಮೈಕ್ ಮುಖಾಂತರ ಎಲ್ಲ ಅವ್ರಿಗೆ ಅನೌನ್ಸ್ ಮಾಡ್ತಾರೆ ಈ ರೀತಿ ಕಸವನ್ನು ಕೊಡಿ, ಕಸವನ್ನು ಇಲ್ಲೆಂದಲ್ಲಿ ಬಿಸಾಡಬೇಡಿ ಅಂತೇಳಿ. ಆ ಮನೆ ಮುಂದೆ ಹೋದಾಗ ಕಸ ಕೊಡ್ತಾರೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಗ್ರಾಮ ಪಂಚಾಯತ್ ಹತ್ರ ಒಂದು ಶೆಡ್ ಮಾಡಿದ್ವಿ. ಆ ಶೆಡ್ಡಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ. ಅಂದರೆ ಅದನ್ನು ಆ ಕಸನ ಎಲ್ಲಿಂದ್ರಲ್ಲಿ ಹಾಕೋಕ್ಕಾಗಲ್ಲ, ಆ ಒಂದು ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ತಾವು? ಅದು ಎಲ್ಲೆಂದ್ರಲ್ಲಿ ಹಾಕೋಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ 2 ದಿನಕ್ಕೊಂದ್ಸಲ ಒಂದು ಹಳ್ಳಿ ಹೋಗುತ್ತೆ, ಒಂದು ಒಟ್ಟು 6 ಹಳ್ಳಿ. 6 ಹಳ್ಳಿಯಲ್ಲಿ ಒಂದು ದಿನಕ್ಕೆ 2ರಿಂದ 3 ಹಳ್ಳಿಗಳನ್ನು ಕವರ್ ಮಾಡುತ್ತೆ ಸ್ವಚ್ಛ ವಾಹಿನಿ. ಹೀಗೆ ಪ್ರತಿದಿನ ಹೋಗೋಕ್ಕಾಗಲ್ಲ, ವಾರದಲ್ಲಿ 1 ಗ್ರಾಮ್ಗೆ 2 ದಿನ ಹೋಗುತ್ತೆ. ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು, ಅದು ಪ್ಲಾಸ್ಟಿಕ್ ಒಣಕಸ, ಅದೇನು ವಾಸನೆ ಬರೋಂಥದ್ದಲ್ಲ, ಮತ್ತೊಂದು ಅಲ್ಲ, ಒಣಕಸ. ಹೋದಾಗ ಇವರು ಕಲೆಕ್ಟ್ ಮಾಡಿ ತಂದು ಗ್ರಾಮ ಪಂಚಾಯತ್ ಶೆಡ್ಡಲ್ಲಿ ಅದನ್ನು ಸೆಗ್ರಿಗೇಷನ್ ಮಾಡಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಿ. ತಾವು ಕಂಡಂತಹ ಪ್ರಾರಂಭದ ಸವಾಲುಗಳನ್ನು ಎದುರಿಸಿ ಈಗಿರ್ತಕ್ಕಂಥ ಗ್ರಾಮದ ಬಗ್ಗೆ ಹೇಳೋದಾದರೆ, ತಾವೊಬ್ಬ ಪಂಚಾಯತಿ ಅಧಿಕಾರಿಗೆ ಏನು ಹೇಳ್ತೀರಿ? ಸರ್, ಅದೇ ನಾನು ಆಗಲೇ ಹೇಳಿದಾಗೆ ಪ್ರಾರಂಭದಲ್ಲಿ ಎಲ್ಲೆಂದ್ರಲ್ಲಿ ಕಸ ಬಿಸಾಕ್ತಾಯಿದ್ರು, ಅದನ್ನು ಸೆಗ್ರಿಗೇಷನ್ ಮಾಡೋದಕ್ಕೆ ಆಗಲಿ ಅಥವಾ ಅದನ್ನು ತಗೊಂಡ್ಬರೋದಕ್ಕಾಗಲಿ ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ. ಈಗ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಬಂದಾಗಿಂದ ನಾವು ಅದಕ್ಕೆ ಸರ್ಕಾರದಿಂದ ಒಂದು ವಾಹನವನ್ನು ಒದಗಿಸ್ಕೊಟ್ಟಿದ್ದಾರೆ. ಆಮೇಲೆ ನಾವು ಸ್ಥಳೀಯ ಸಂಪನ್ಮೂಲಗಳಿಂದ ಅವರಿಗೆ ಕಸವನ್ನು ಸೆಗ್ರಿಗೇಷನ್ ಮಾಡೋರಿಗೆ ಅವರಿಗೆಲ್ಲ ಅಲ್ಲಿ ನಮ್ಮ ಸ್ಥಳೀಯ ಸಂಪನ್ಮೂಲಗಳಿಂದ ನಾವು ಅವರಿಗೆ ಸಂಬಳವನ್ನು ಕೊಟ್ಕೊಂಡು ವಾಹನಕ್ಕೆ ಇಂಧನವನ್ನು ಒದಗಿಸ್ಕೊಂಡು ನಾವು ಈಗ ಮನೆ ಮನೆಯಿಂದ ಕಸ ತಗೊಳ್ಳೋಕ್ಕೆ ಪ್ರಾರಂಭ ಆದಾಗಿಂದ ಈಗ ಎಲ್ಲೆಂದರಲ್ಲಿ ಕಸ ಬೀಳ್ತಾ ಇಲ್ಲ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಗ್ಬೋದು, ಬಟ್ ಮೊದಲು ಏನು ರಾಶಿಗಟ್ಟಲೆ ಕಸ ಕಾಣ್ತಿತ್ತಲ್ಲ, ಆ ರಾಶಿಗಟ್ಟಲೆ ಕಸ ಈಗ ಕಾಣ್ತಾ ಇಲ್ಲ. ಅದು ವ್ಯವಸ್ಥಿತವಾಗಿ ನಾವು ಗ್ರಾಮ ಪಂಚಾಯತಿಗೆ ತಂದು ಅಲ್ಲಿ ನಾವೊಂದು ಅದನ್ನು ಸೆಗ್ರಿಗೇಷನ್ ಮಾಡಿ ವ್ಯವಸ್ಥಿತ ವಿಲೇವಾರಿ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಮೊದಲು ಕಂಪೇರ್ ಮಾಡಿದರೆ ಈಗ ಸ್ವಚ್ಛತೆ ಕಾಣ್ತಾ ಇದೆ ಗ್ರಾಮ ಪಂಚಾಯತಿಗಳಲ್ಲಿ. ಮುಂದಿನ ಬಗ್ಗೆ ಮಾತಾಡಿದರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಈ ಒಂದು ಸ್ವಚ್ಛ ಭಾರತ ಇದರಲ್ಲಿ? ಈಗ ನಾವು ಒಣಕಸ ಮಾತ್ರ ತಗೊಳ್ತಾ ಇದ್ವಿ. ಈ ನಗರಗಳಲ್ಲಿ ತಗೊಂಡಾಗೆ ಹಸಿ ಕಸ ಒಣಕಸ ಎಲ್ಲೂ ಎರಡೂ ತಗೊಳ್ತಾರೆ, ಬಟ್ ನಮ್ಮಲ್ಲಿ ಹಸಿ ಕಸವನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡೋದಕ್ಕೆ ಇನ್ನಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹಸಿ ಕಸನೂ ತಗೊಂಡು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು ಸರ್, ನಮಸ್ತೆ. ಬಿಳಕಿ ಗ್ರಾಮ ಪಂಚಾಯಿತಿಯ ಕಸ ಸಂಗ್ರಹಿಸುವ ವ್ಯಾನಿನ ಡ್ರೈವರ್ ಆದಂತಹ ಸುನಂದ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನದ ಅನುಷ್ಠಾನದ ಕುರಿತು ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಹೆಸರು ಸುನಂದ ಅಂತೇಳಿ ಅಂತ, ಬಿಳ್ಕಿ ಗ್ರಾಮ ಪಂಚಾಯತಿಯಿಂದ ಬಂದಿರೋದು. ಕಡಲೆ ಸಂಜೀವಿನಿ ಒಕ್ಕೂಟ, ಆ ಒಕ್ಕೂಟದಿಂದ ನನಗೆ ಡ್ರೈವರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕಸದ ಗಾಡಿ ಡ್ರೈವರು. ಮತ್ತೆ ನಾವು ಯಾವ ತರ ಕಸ ಸಂಗ್ರಹಣೆ ಮಾಡ್ತೀವಿ ಅಂತ ಅಂದ್ರೆ, ಒಣ ಕಸ ಬೇರೆ, ಹಸಿ ಕಸ ಬೇರೆ. ಅದರಲ್ಲಿ ಹಳ್ಳಿ ಕಡೆ ಇರೋರೆಲ್ಲ ಸ್ವಲ್ಪ ಕಸ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದ್ರೆ ನಮಗೆ ತಿಪ್ಪೆಗಳಿಗೆ ಕಸ ಇಲ್ಲ, ಮತ್ತೆ ಗೊಬ್ಬರಕ್ಕೆ ಹಾಕೊಂತೀವಿ ಅಂತ ಹೇಳ್ತಾರೆ. ಸಿಟಿ ಕಡೆ ಇರೋರು ಎಲ್ಲರೂ ಕೊಡ್ತಾರೆ, ಮತ್ತೆ ಸಿಟಿ ಕಡೆ ಇರೋರಲ್ಲಿ ಸ್ವಲ್ಪ ಜನ ಹಸಿ ಕಸ ಮತ್ತೆ ಒಣ ಕಸ ಎಲ್ಲದೂ ಕೊಡ್ತಾರೆ, ಸ್ವಲ್ಪ ಜನ ಮಾತ್ರ ಒಣ ಕಸ ಕೊಡ್ತಾರೆ. ಹಸಿ ಕಸ ತಗೊಂಬಂದು ನಾವು ನಮ್ಮ ಪಂಚಾಯಿತಿ ಗ್ರಾಮದಲ್ಲಿ ಒಂದು ತೊಟ್ಟಿ ತರ ಮಾಡ್ಕೊಂಡು ಅದರೊಳಗೆ ಸಂಗ್ರಹಣೆ ಮಾಡಿ ಅದನ್ನು ಗೊಬ್ಬರ ಮಾಡುವ ಸಲುವಾಗಿ ಉಪಯೋಗಿಸ್ತೀವಿ. ಮತ್ತೆ ಒಣಕಸೆಯನ್ನು ತಗೊಂಬಂದು ನಾವು ಯಾವ ತರ ಒಣಕಸ ಅಂದ್ರೆ, ಹಾಲಿನ ಕವರು, ರೊಟ್ಟು, ಪೇಪರು, ಬಾಟಲ್, ಗಾಜು, ಈ ತರ ಒಣಕಸ ಇರೋದನ್ನೆಲ್ಲ ತಗೊಂಬಂದು ಸಪ್ರೇಟ್ ಡಿವೈಡ್ ಮಾಡ್ತೀವಿ. ಆ ಡಿವೈಡ್ ಮಾಡಿದಂತ ವಸ್ತುಗಳನ್ನ ಒಂದು ಇದ್ರೊಳಗೆ ಸಂಗ್ರಹಣೆ ಮಾಡಿ ಇಟ್ಟಿರ್ತೀವಿ.
ಮನೆಯಿಂದ 30 ರೂಪಾಯಿ ಕಲೆಕ್ಷನ್ ಮಾಡ್ತೀವಿ ಮನೆ ಮನೆಗೂ, ಅಂಗಡಿಗಳಿಗೆಲ್ಲ 100 ರೂಪಾಯಿ, ಮತ್ತೆ ಈ ತರ ಸಾಧಾರಣ ಅಂಗಡಿಗಳಿಗೆಲ್ಲ 50, ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ 100 ರೂಪಾಯಿ ಕಲೆಕ್ಷನ್ ಮಾಡ್ತೀವಿ. ಕೊಡೋ ಅಂತವ್ರು ಕೊಡ್ತಿದ್ದಾರೆ, ಕೊಡೋದೆಲ್ಲ ಇರೋರೆಲ್ಲ ಕೊಡ್ತಾ ಇಲ್ಲ. ಯಾಕಂತ ಅಂದ್ರೆ ಆ ಅಮೌಂಟಿಂದ ನಮ್ಮ ಪಂಚಾಯತಿಗೆ ತಗೊಂಬಂದು ಅದಕ್ಕೆ ನಮ್ಮ ಗಾಡಿ ಡೀಸೆಲ್ ಆಗಿರ್ಬೋದು, ಗಾಡಿ ಖರ್ಚಾಗಿರ್ಬೋದು, ಮತ್ತೆ ನಮಗೆ ಪೇಮೆಂಟ್ ಆಗಿರ್ಬೋದು, ಮತ್ತೆ ಬೇರೆ ಈ ತರ ಸೌಲಭ್ಯಗಳಿಗೆ ಉಪಯೋಗಿಸ್ಕೊಂತೀವಿ. ಮತ್ತೆ ಜನ ದುಡ್ಡು ಕೇಳಕ್ ಹೋದಾಗ ಯಾಕೆ ನಿಮಗೆ ಗೌರ್ಮೆಂಟ್ ಇಂದ ಸಂಬಳ ಕೊಡಲ್ವಾ, ಯಾಕೆ ಕೇಳ್ತೀರಾ, ನಾವ್ ಯಾಕೆ ಕೊಡ್ಬೇಕು, ಕಸನು ಕೊಟ್ಟು ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾರೆ. ಸಿಟಿ ಕಡೆ ಇರೋರೆಲ್ಲ ಅವರಿಗೆ ಜಾಗ ಇರೋದ್ರಿಲ್ಲ, ಹಾಗಾಗಿ ಅವರು ಕಸ ತಗೊಂಡೋದ್ರೂ ಪರವಾಗಿಲ್ಲ, 50 ಅಲ್ದ್ರೆ 100 ರೂಪಾಯಿ ಇಸ್ಕೊಳ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆ ಹಸಿ ಕಸನು ತಗೊಂಡೋಗ್ರಿ ಅಂತ ಕೇಳ್ತಾರೆ. ಹಂಗಾಗಿ ಸ್ವಲ್ಪ ಜನ ಕೊಡ್ತಾರೆ, ಸ್ವಲ್ಪ ಜನ ಕೊಡೋದಿಲ್ಲ. ನಾವು ಹೋದ ತಿಂಗಳು ಕಲೆಕ್ಷನ್ ಮಾಡಿದ್ವಿ ಸಿಟಿ ಕಡೆ ಇರೋದ್ರಲ್ಲಿ, ಅಲ್ಲಿ ನಮಗೆ 1710 ರೂಪಾಯಿ ಕಲೆಕ್ಷನ್ ಆಗಿದೆ. ಮತ್ತೆ ಮುಂದೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಜನ ಅಷ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊಂತೀವಿ. ಮತ್ತೆ ನಮಗೆ ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ಸಂತೋಷ್ ಸರ್ ಮತ್ತೆ ಗಣೇಶ್ ಸರ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ಮತ್ತೆ ಅವರು ನಮ್ಮನ್ನು ಉಡುಪಿ ಜಿಲ್ಲೆ ಸಾಣೂರು ಗ್ರಾಮಕ್ಕೆ ಅಂತ ಕರ್ಕೊಂಡೋಗಿದ್ರು. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಮತ್ತೆ ಅವರು ಯಾವ ಥರ ಡಿವೈಡ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ರು. ಮತ್ತೆ ಅಲ್ಲಿನ ವಾತಾವರಣ ತಿಳ್ಕೊಂಡು ಬಂದು ನಾವು ಅಲ್ಲಿ ಹೇಗೆ ಮಾಡಿದ್ರು ಅದನ್ನು ನಮ್ಮ ಪಂಚಾಯತಿಗಳಿಗೂ ಅಳವಡಿಸ್ಕೋಬೇಕು ಅಂತೇಳಿ ಅಂತ ನಮ್ಮ ಪಿ ಡಿ ಸರ್ನು ಮುಂದಾಗಿದ್ದಾರೆ. ಅದಕ್ಕೆಲ್ಲ ನಮ್ಮ ಊರಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ಮುಖ್ಯ ಪುಸ್ತಕ ಬರಹಗಾರರಾದಂತಹ ಶಶಿಕಲಾ ಅವರು ಸ್ವಚ್ಛ ಭಾರತ ಆಂದೋಲನ ಈ ಕುರಿತು ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಹೆಸರು ಶಶಿಕಲಾ ಅಂದ್ಬಿಟ್ಟು, ಬಿಳ್ಕಿ ಗ್ರಾಮ ಪಂಚಾಯತಿಯ ಕಡಲು ಸಂಜೀವಿನಿ ಒಕ್ಕೂಟದಲ್ಲಿ ಮುಖ್ಯ ಪುಸ್ತಕ ಬರಹಗಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ SWM ಘಟಕವನ್ನು ರಚನೆ ಮಾಡಿಬಿಟ್ಟು ಅಲ್ಲಿಗೆ ಇಬ್ಬರು ಡಿವೈಡ್ ಮಾಡೋವಂಥ ಸಿಬ್ಬಂದಿಗಳನ್ನು ತೆಗೆದುಕೊಂಡ್ಬಿಟ್ಟು ಆಮೇಲೆ ಒಬ್ಬರು ಲೇಡಿ ಡ್ರೈವರನ್ನು ಸಹ ಅಲ್ಲಿ ಅಳವಡಿಸಿದ್ವಿ. ಅದ್ರ ಪ್ರಕಾರನೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಾರದಲ್ಲಿ 3 ದಿನ ಕಸ ವಿಲೇವಾರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಕಸ ತೊಗೊಂಬಂದುಬಿಟ್ಟು ಸಪ್ರೇಟ್ ಆದ ಕೊಠಡಿಯಲ್ಲಿ ಅದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿ ಹಾಕ್ತಾ ಇದ್ದೀವಿ. ಮತ್ತು ಈಗ ಸದ್ಯಕ್ಕೆ ಹಸಿ ಕಸನ ಸಂಗ್ರಹಣೆ ಮಾಡ್ತಾ ಇಲ್ಲ, ಬರೀ ಒಣ ಕಸನ ಮಾತ್ರ ನಾವು ಸಂಗ್ರಹಣೆ ಮಾಡಿ ಕೊಠಡಿಯಲ್ಲಿ ಇಡ್ತಾ ಇದ್ದೀವಿ. ಇದು ಸಂಬಂಧಪಟ್ಟಂತೆ ನಮಗೆ ಸಹ ಸಂಸ್ಥೆಯಿಂದ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೋಸ್ಕರ ನಮ್ಮ ಪಂಚಾಯತಿಯಲ್ಲಿ ಹೆಂಗೆ ಮಾಡಿದ್ದೀವಿ, ಬೇರೆ ಜಿಲ್ಲೆಯಲ್ಲಿ ಯಾವ ಥರ ಮಾಡಿದ್ದಾರೆ ಅನ್ನೋ ತೋರಿಸ್ಕೋದಕ್ಕೋಸ್ಕರ ಒಂದು ಪ್ರವಾಸವನ್ನು ಕೈಗೊಂಡು ಸಹ ಸಂಸ್ಥೆಯಿಂದ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಉಡುಪಿ ಜಿಲ್ಲೆಗೆ ನಮಗೆ ಕರ್ಕೊಂಡು ಹೋಗಿದ್ದರು. ಅಲ್ಲಿರುವಂತಹ ಕಾರ್ಕಳ ತಾಲೂಕಿನಲ್ಲಿ ಸಾಣೂರು ಅಂತಹ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿ ಯಾವ ಥರ ಕಸ ಡಿವೈಡ್ ಮಾಡಿದ್ದಾರೆ, ಯಾವ ಥರ ಮಾಡ್ತಿದ್ದಾರೆ, ಇನ್ನು ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ಸಹ ತುಂಬ ವಿವರವಾಗಿ ನಮಗೆ ತೋರಿಸ್ಕೊಟ್ರು. ಅಲ್ಲೇ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಮತ್ತೆ ಹೋಗಿ ತೋರಿಸ್ಕೊಟ್ರು ನಮಗೆ. ಶಿರ್ವಾತ ಒಂದು ಗ್ರಾಮ ಪಂಚಾಯತಿಗೂ ಸಹ ಕರ್ಕೊಂಡೋಗಿ ತೋರಿಸಿದ್ರು ಈ ಥರ ಮಾಡ್ಬೋದು ನೀವು ಅಂತೇಳಿ. ಅದನ್ನು ನೆಕ್ಸ್ಟು ಒಣ ಕಸನ ಎಲ್ಲಾನು ಹೇಗೆ ಶೇಖರಣೆ ಮಾಡಿಬಿಟ್ಟು ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಥರ ಕಳಿಸ್ಬೋದು ಅನ್ನೋದಕ್ಕೋಸ್ಕರ ನಿಟ್ಟೆಯನ್ನು ಒಂದು ಇದಕ್ಕೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ MRF ಘಟಕಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಣ ಕಸನ ಯಾವ ಥರ ಲೋಡ್ ಮಾಡಿಬಿಟ್ಟು ಕಚ್ಚಾ ವಸ್ತುಗಳನ್ನು ಎಲ್ಲಿ ಕಳಿಸ್ಬೇಕು, ತಿರ್ಗಾ ಮತ್ತೆ ಮ್ಯಾನುಫ್ಯಾಕ್ಚರ್ ಆಗುವಂಥ ವಸ್ತುಗಳನ್ನು ಯಾವ ಥರ ಪ್ಯಾಕ್ ಮಾಡಿಬಿಟ್ಟು ಶೇಖರಣೆ ಮಾಡಿ ನಾವು ಹೆಂಗೆ ಕಳಿಸ್ಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ರು. ಅದೇ ಥರ ನಮ್ಮ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಆ ಥರ ಒಂದು ಕಾರ್ಯಗಳನ್ನು ನಿರ್ವಹಣೆ ಮಾಡಿಬಿಟ್ಟು ನಮ್ಮ ಗ್ರಾಮವನ್ನು ಸ್ವಚ್ಛ ಮತ್ತು ನಿರ್ಮಲ ಗ್ರಾಮವನ್ನಾಗಿ ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ. ಮತ್ತು ಇದಕ್ಕೆ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ PDO ಸಹ ತುಂಬ ಸಹಾಯ ಮಾಡ್ತಿದ್ದಾರೆ. ನಮ್ಮ ಬಿಳ್ಕಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಂತಹ ವೆಂಕಟೇಶ್ ಸರ್ ಅವರು ಮತ್ತು ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ನಾಗಮ್ಮರವರು ತುಂಬ ಚೆನ್ನಾಗಿ ಸಹಕಾರವನ್ನು ಕೊಡ್ತಿದ್ದಾರೆ. ಇನ್ನೂ ಜಾಸ್ತಿ ಸಹಕಾರ ಕೊಟ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಕೇರ್ ತೊಗೊಂಡು ನಮಗೆ ಜನದ ಜೊತೆಗೆ ನಾವು ಒಂದು ಕಲೆಕ್ಷನಿಗಾಗಲಿ ಹೋಗ್ಬೇಕಾದ್ರೆ ನಮ್ಮ ಜೊತೆ ಸ್ಪಂದಿಸ್ಬಿಟ್ಟು ನಮ್ಮ ಜೊತೆಗೆ ಅವರು ಬರೋದ್ರಿಂದ ಒಬ್ಬ ಅಧಿಕಾರಿ ಬಂದಿದ್ದಾರೆ ಇವ್ರ ಜೊತೆಗೆ, ಓ ಈಗ ಈ ಥರ ಕಲೆಕ್ಷನಿಗೆ ನಾವು ದುಡ್ಡು ಕೊಡಬೇಕು, ನಮ್ಮ ಗ್ರಾಮ ನಾವು ಸ್ವಚ್ಛವಾಗಿಡಬೇಕು ಅಂತೇಳಿದರೆ ನಮಗೆ ಈ ಥರ ದುಡ್ಡು ಕೊಟ್ಟರೆ ಕಸ ತೊಗೊಂಡೋಗಿ ಹಾಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಗ್ರಾಮ ಸ್ವಚ್ಛವಾಗಿರುತ್ತೆ ಅಂತೇಳಿ ಅವರು ಸಹ ಸ್ಪಂದಿಸ್ತಾರೆ ನಮಗೆ. ಮತ್ತು ನಮ್ಮ ಮೆಂಬರ್ಗಳು ಅಷ್ಟೇ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಷ್ಟೇ ಚೆನ್ನಾಗಿ ಸಹಕಾರ ಕೊಡ್ತಾರೆ. ಇನ್ನೂ ಚೆಂದಾಗಿ ನಮ್ಮ ಸಹಕಾರವನ್ನು ಕೊಟ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಯನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ಇಚ್ಛಿಸ್ತೇನೆ. ಮುಂಚೆ ಯಾವ ಥರ ಇತ್ತು ಅಂತೇಳಿದ್ರೆ ಎಲ್ಲಿ ಬೇಕಾದಲ್ಲಿ ತುಂಬ ಗಲೀಜು, ಪೇಪರ್ ಒಂದು ಕುರುಪ್ಲು ತಿಂಡಿ ತಿಂದರೂ ಸಹ ಎಲ್ಲಿ ಬೇಕಾದಲ್ಲಿ ಬಿಸಾಕ್ತಿದ್ರು. ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ಗ್ರಾಮಕ್ಕೆ ಒಂದು ಕಸದ ಗಾಡಿ ಬೇಕಿತ್ತು, ಆ ಗಾಡಿ ಮುಖಾಂತರ ನಾವು ನಿರ್ವಹಣೆ ಮಾಡಬೇಕಿತ್ತು. ಮುಂಚೆ ಎಲ್ಲ ಎಲ್ಲಿ ಬೇಕಾದಲ್ಲಿ ಒಂದು ಚರಂಡಿ ಎಲ್ಲ ಬ್ಲಾಕ್ ಆಗೋವು, ಕಸ ತಗೊಂಡು
ತಗೊಂಡೋಗಿ ಹಾಕ್ತಾ ಇದ್ರು ಚರಂಡಿಗಳಿಗೆ, ಆ ಚರಂಡಿ ಎಲ್ಲ ಬ್ಲಾಕ್ ಆಗೋದು. ಇವಾಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಇನ್ನೂ ಸುಧಾರಿಸ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಜನ ಸಾಮಾನ್ಯರೆಲ್ಲ ಏನು ಮಾಡಬೇಕು ಅಂದರೆ ಇನ್ನೂ ಹೆಚ್ಚೆಚ್ಚು ಅಲ್ಲಿ ಎಲ್ಲೋ ತಿಪ್ಪೆಯಲ್ಲೋ ಎಲ್ಲೋ ಹೊರಗಡೆ ಚೆಲ್ಲೋ ಅಂಥ ಕಸನ ವಾರದಲ್ಲಿ 3 ದಿನ ಗಾಡಿ ಬರುವಂಥ ಗಾಡೀಲಿ ಹಾಕಿದರೆ ಅವರು ಗ್ರಾಮವನ್ನು ಸ್ವಚ್ಛವಾಗಿಡ್ಬೋದು ಅಂತ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜನರು ಇದೇ ರೀತಿ ಸಹಕಾರ ಕೊಟ್ಬಿಟ್ಟು ನಮಗೆ ಅವ್ರ ಮನೆ ಕಸನ ನಮ್ಮ ಗಾಡಿಗೆ ಹಾಕಿ ಅದರ ನಿರ್ವಹಣೆಗೋಸ್ಕರ ನೀವು ಮನೆಗೆ 30 ರೂಪಾಯಿ, ಅಂಗಡಿಗಳಿಗೆ 100 ರೂಪಾಯಿ ಅಂತೇಳಿ ಟ್ಯಾಕ್ಸ್ ಕೊಟ್ಟರೆ ನಮ್ಮ ಪಂಚಾಯತಿನೂ ಸಹ ನಾವು ಸ್ವಚ್ಛ ಸುಗ್ರಹ ಆಗಿ ಮಾಡ್ಬೋದು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಫಸ್ಟು ನಮ್ಮ ಮನೆಗೆ ಸ್ವಚ್ಛವಾಗಿರಬೇಕು, ನಮ್ಮ ಮನೆ ಅಂಗಳ ಸ್ವಚ್ಛವಾಗಿರಬೇಕು, ನೆಕ್ಸ್ಟು ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕು. ನಮ್ಮ ಗ್ರಾಮ ಸ್ವಚ್ಛವಾಗಿದ್ದರೆ ನಮ್ಮ ನಗರ ಸಹ ಸ್ವಚ್ಛವಾಗಿರುತ್ತೆ, ನಮ್ಮ ನಗರ ಸ್ವಚ್ಛವಾಗಿದ್ದರೆ ನಮ್ಮ ರಾಜ್ಯವು ಸಹ ಸ್ವಚ್ಛವಾಗಿರುತ್ತೆ. ಅದೇ ರೀತಿ ಪ್ರತಿ ರಾಜ್ಯಗಳು ಸ್ವಚ್ಛವಾಗಿದ್ದರೆ ನಮ್ಮ ಭಾರತ ದೇಶವೂ ಸಹ ಸ್ವಚ್ಛವಾಗಿರುತ್ತೆ. ನಮ್ಮ ಮೋದಿ ಕಂಡಂತಹ ಕನಸು ಸ್ವಚ್ಛ ಭಾರತ ಅಭಿಯಾನ ಅನ್ನೋ ಒಂದು ಕಾನ್ಸೆಪ್ಟಿಗೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ ಅಂತೇಳಿ ಕೇಳ್ಕೊತ ಇದ್ದೀನಿ. ಬಿಳಕಿ ಗ್ರಾಮ ಪಂಚಾಯಿತಿಯ ಕೃಷಿ ಸಖಿಯಾದಂತಹ ಸುನೀತಾ ಅವರು ಈ ಒಂದು ಸ್ವಚ್ಛ ಭಾರತ ಆಂದೋಲನ ಯಾವ ರೀತಿ ಅನುಷ್ಠಾನವಾಗಿದೆ ಎಂಬುದನ್ನು ಈ ರೀತಿ ತಿಳಿಸಿದ್ದಾರೆ. ನನ್ನ ಹೆಸರು ಸುನೀತಾ ಅಂತ ಹೇಳಿ, ನಾನು ಬಿಳಕಿ ಗ್ರಾಮ ಪಂಚಾಯಿತಿಯ ಕಡಲು ಸಂಜೀವಿನಿ ಒಕ್ಕೂಟದಲ್ಲಿ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಇಲಾಖೆಗೆ ಹೋಗ್ತೀವಿ, ತಿಂಗಳಲ್ಲಿ 2ನೇ ಸೋಮವಾರ ಮತ್ತು 4ನೇ ಸೋಮವಾರ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಕೃಷಿಯ ಬಗ್ಗೆ ಮಾಹಿತಿ ನಮ್ಮ ಗ್ರಾಮದ ಜನರಿಗೆ ತಿಳಿಸುತ್ತಿದ್ದೇವೆ. ಜನರಿಗೆಲ್ಲ PM-Kisan ಮಾಡಿಸಿದ್ವಿ. ಆಮೇಲೆ ನಮ್ಮ ಕಡಲು ಸಂಜೀವಿನಿಯಿಂದ MKSP ಮಾಡಿರಿ ಅಂತ ಹೇಳಿದರು. MKSP ಎಲ್ಲ ಮಾಡಿದ್ವಿ. ಬಿಳಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಈ ಕುರಿತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ನಾಗಮ್ಮ ಅವರು ಈ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ಕುರಿತು ಹೇಳಿದ್ದು ಹೇಗೆ. ಎಲ್ಲರಿಗೂ ನಮಸ್ಕಾರ. ನಾನು ಬಿಳಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗಮ್ಮ ಲಕ್ಕಪ್ಪ ಅಂತ ನನ್ನ ಹೆಸರು. ಒಂದು ಸ್ವಚ್ಛ ಭಾರತ ಅಂದರೆ ತುಂಬ ನೀಟ್ನೆಸ್ ಆಗಿರಬೇಕು ಅನ್ನೋದನ್ನು ತುಂಬ ಅಪೇಕ್ಷೆ ಪಡ್ತಾರೆ ಜನ. ಆ ಅಪೇಕ್ಷೆನ ಜನನೇ ತೆರವುಗೊಳಿಸ್ಬೇಕು. ಆದರೆ ಜನ ಇನ್ನೂ ತಿಳ್ಕೊತಾ ಇಲ್ಲ, ತಿಳ್ಕೋಬೇಕು ಇನ್ನು. ಜನ ತುಂಬ ಸಹಕಾರ ಕೊಡಬೇಕು ಜನ. ಆ ಜನದ ಸಹಕಾರ ಕೊಟ್ಟಾಗಲೇ ನಮ್ಮ ಸ್ವಚ್ಛ ಭಾರತಕ್ಕೊಂದು ನಾಂದಿ ಆಡಲಿಕ್ಕೆ ಸಾಧ್ಯ. ಸ್ವಚ್ಛ ಭಾರತದ ಬಗ್ಗೆ ಎಲ್ಲ ತರಬೇತಿ ಕೊಡ್ತಿರ್ತಾರೆ, ಆದರೂ ನಮ್ಮ ಜನ ಇನ್ನೂ ತಿಳ್ಕೊತಾ ಇಲ್ಲ. ಅದಕ್ಕೋಸ್ಕರನೇ ತುಂಬ ಖರ್ಚು ಮಾಡಿದ್ದಾರೆ. ನಾವು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುಂಬ ಸಭೆಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಆಂದೋಲನದ ಬಗ್ಗೆ. ಆದರೂ ಸ್ವಚ್ಛವಾಗಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು. ಹಳ್ಳಿ ಜನದ ಒಂದು ಮೂಡನ್ನು ಸ್ವಚ್ಛ ಭಾರತದ ಕಡೆ ತರೋಕ್ಕೆ ತುಂಬ ಪ್ರಯತ್ನನೂ ಪಡ್ತಾ ಇದ್ದೀವಿ. ಆ ಸ್ವಚ್ಛ ಭಾರತ ಕ್ಲಿಯರಾಗಿ ಆಗಬೇಕು ಅಂದರೆ 1 ವರ್ಷ ಬೇಕು ಅಂತ ನನ್ನ ಅಭಿಪ್ರಾಯ ಇರ್ಬೋದು. ಇನ್ನು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಅದನ್ನು ಮಾಡಲೇಬೇಕು ಅನ್ನೋ ಒಂದು ಕನಸು ಕಟ್ಕೊಂಡು ನಮ್ಮ ಪಂಚಾಯಿತಿಯಿಂದ ಈಗ ಎಲ್ಲ ಒಂದು ಲೇಡೀಸ್ ಸ್ಟಾಫ್ಸ್ ಎಲ್ಲ ಲೇಡೀಸೇ ಇದ್ದಾರೆ. ಆದರೂ ಅವ್ರಿಗೆ ತುಂಬ ಸಹಕಾರ ಕೊಟ್ಕೊಂಡು ನಮ್ಮ PDO ಸರ್ ಇರ್ಬೋದು, ನಮ್ಮ ಸೆಕ್ರೆಟ್ರಿ ಮೇಡಮ್ ಇದ್ದರು, ನಮ್ಮ ಸ್ಟಾಫ್ ಏನಿದೆ ನಮ್ಮ ಒಂದು ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ನಮ್ಮ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಟ್ಕೊಂಡು ತುಂಬ ಚೆನ್ನಾಗಿ ನಡೆಸ್ಕೊಬರ್ತಾ ಇದ್ದೀವಿ. ಆದರೆ ಜನಗಳು ಇನ್ನೂ ಕಸ ಹಾಕ್ಲಿಕ್ಕೆ ಈ ಸ್ವಚ್ಛ ಭಾರತ ಕಡೆಗೆ ಏನು ಗಮನ ಯಾಕೆ ಹರಿಸಿಲ್ಲ ಅಂದರೆ ಒಂದು ಅಂಗಡಿ ಬಾಗಿಲಲ್ಲಿ ಕೂತ್ಕೊತಾರೆ, ಆ ಒಂದು ಚರಂಡಿನೆಲ್ಲ ತುಂಬಿಸ್ಬಿಡ್ತಾರೆ. ಏನು ಕಾಫಿ ಕುಡಿಯೋದು, ಅಲ್ಲೆ ಹಾಕೋದು, ಅದೇನೋ ಒಂದು ಗುಟ್ಕ ಹಾಕೋದು, ಅದು ಪೇಪರೆಲ್ಲ ಒಂದು ಖಾನೆಯಾಗಿ ತುಂಬೋದು, ಈ ಥರದ್ದೆಲ್ಲ ಇನ್ನೂ ನಡೀತಲೇ ಇದೆ. ಇದು ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ಇನ್ನೂ ಅನ್ನೋವಷ್ಟು ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತ ಅನಿಸ್ತಿದೆ. ಏನು ಮಾಡಿದ್ರೂ ಜನಗಳು ಬದಲಾಗ್ತಾ ಇಲ್ವಲ್ಲ. ಇನ್ನು ಹೊಸದಾದಾಗ ಸಾದಾಗ ಏನಾದರೂ ಒಂದು ಸರ್ಕಾರದಿಂದ ಒಂದು ಯೋಜನೆನ ರೂಪಿಸ್ತಾರೇನೋ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರವಾಗಿ ಈ ಚುನಾಯಿತ ಪ್ರತಿನಿಧಿಗಳಂದರೆ ನೀವು ಅಧ್ಯಕ್ಷರಾಗಿದ್ದೀರ, ನಿಮ್ಮ ಜೊತೆಗಿರ್ತಕ್ಕಂತಹ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಸಹಕಾರ ಯಾವ ರೀತಿ ಇರಬೇಕು ಅಂತ ಹೇಳ್ತಿರತ್ತ? ಒಂದು ಫಂಕ್ಷನ್ ಕರೆದಾಗ ಒಂದು ಏನಾದರೂ ಒಂದು ತರಬೇತಿ ಕೊಡಲಿಕ್ಕೆ ಜನಗಳನ್ನ ಸೇರಿಸ್ತೀವಿ ಬರ್ರಿ ಅಂದಾಗ ಆ ಪ್ರತಿನಿಧಿಗಳು ತುಂಬ ಸಹಕಾರದಿಂದ ಭಾಗವಹಿಸಬೇಕಾಗುತ್ತೆ ಅಲ್ಲಿ. ಮತ್ತು ಅವರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿರಬೇಕಾಗುತ್ತೆ. ಹನಿ ಹನಿಗಳಿದ್ರೆ ಅಳ್ಳ ಅನ್ನೋ ಹಾಗೆ ಎಲ್ಲ ಪ್ರತಿನಿಧಿಗಳು ಕೂಡ ನಮಗೆ ಕೈ ಜೋಡಿಸಿ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಅವ್ರ ಸಲಹೆಯನ್ನು ತಗೊಂಡು ನಾವು ಮಾಡಬೇಕಾಗುತ್ತೆ. ಅದನ್ನು ತುಂಬ ಹೆಚ್ಚಿಗೆ ಅವ್ರ ಸಹಕಾರ ನೀಡಬೇಕಾಗುತ್ತೆ. ಅವಾಗಲೇ ಹೇಳಿದ್ರೆ ಜನರು ಮಾತು ಕೇಳಲ್ಲ ನಮ್ಮದು ಅಂತ ಹೇಳಿದ್ರೆ ಜನರು ಯಾವ ರೀತಿ ನಿಮ್ಮ ಜೊತೆಗೆ ಕೋಆಪರೇಟ್ ಮಾಡಬೇಕು ಅಂತ ಹೇಳ್ತೀರಿ? ತಮ್ಮ ಒಂದು ಜನರು ಕೋಆಪರೇಟ್ ಮಾಡಬೇಕು ಅಂದರೆ ಒಂದು ಗಸದ ಗಾಡಿ ಹೋದಾಗ ಆ ಕಸದ ಗಾಡಿಯಲ್ಲಿ ಅವರು ಸಮಯನ ವೇಸ್ಟ್ ಮಾಡ್ದಲೇ ಕಸ ಕೊಡಬೇಕು ಒಂದು ಗಾಡಿಗೆ. ಅಲ್ಲಿ ಅವರು ಪ್ರಶ್ನೆ ಮಾಡಬಾರ್ದು, ಸುಮ್ಮನೆ ನೀವೇನು ಕಸ ತೊಗೊಂಡೋಗ್ತೀರಾ, ಅವತ್ತು ಸಿಬ್ಬಂದಿಗಳಿಗೆ ಪ್ರಶ್ನೆ ಹಾಕ್ತಾರೆ, ಆ ಪ್ರಶ್ನೆ ಮಾಡಬಾರ್ದು. ಅವ್ರದ್ದೇನಿದ್ರು ಕಸ ಕೊಡಬೇಕು ಅಥವಾ ತಿಂಗಳ ಬಿಲ್ ಕಟ್ಟಬೇಕು. ತಿಂಗಳ ಬಿಲ್ ಕೇಳಲಿಕ್ಕೆ ಹೋದರೆ ಅವರು ಕಸ ಗಾಡಿನ ತಡೆಯೋದು, ಅವ್ರ ಹತ್ರ ಏನೋ ಮಾತಾಡೋದು ಅದೆಲ್ಲ ಮಾಡ್ತಾರೆ, ಅದು ಮಾಡಬಾರ್ದು.
ನೇರವಾಗಿ ಕಸ ಕೊಡಬೇಕು, ಅವ್ರದ್ದು ಒಂದು ಬಿಲ್ಲನ್ನು ಏನಿರುತ್ತೆ ಅವ್ರು ಕಟ್ಟಬೇಕು ಅನ್ನೋ ಒಂದು ಇದು ಇರುತ್ತೆ. ಆದರೆ ಇನ್ನೂ ಯಾರೂ ಆ ಒಂದು ಕಾರ್ಯಕ್ರಮ ರೂಪಿಸಿಲ್ಲ, ಇನ್ನೂ ಯಾರೂ ಕೊಡ್ತಾ ಇಲ್ಲ ಏನೋ ಒಂದು ಬಿಲ್ಲನ್ನು. ಇನ್ನೂ ಪಂಚಾಯತಿಯಿಂದನೇ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಜನಗಳು ಸಹಕರಿಸ್ಬೇಕು, ಇನ್ನು ಹೆಚ್ಚಿಗೆ ಸಹಕರಿಸ್ಬೇಕು. ಕ್ಲೀನೆಸ್ ಏನಿದೆ ಆ ಚರಂಡಿಗೆ ತುಂಬೋದನ್ನ ನಿಲ್ಲಿಸ್ಬೇಕು, ಮತ್ತು ಪೇಪರ್ಗಳನ್ನೆಲ್ಲ ಅಲ್ಲಿ ಇಲ್ಲಿ ಹಾಕಿ ಸುಡೋದನ್ನ ಕಮ್ಮಿ ಮಾಡಬೇಕು. ತ್ಯಾಜ್ಯ ವಸ್ತುಗಳು ಅಂತ ಏನು ಈಗ ಕಸ ಅಂತ ಮಾಡಿದ ಮೇಲೆ ಅದರಲ್ಲಿ ಲಾಭ ಇರುತ್ತೆ ಅನ್ನೋ ಒಂದು ಇದರಲ್ಲಿ ಇರುತ್ತೆ. ಆದರೆ ಇವರು ಎಲ್ಲದನ್ನು ಲಾಭ ಬ್ರಾಂತದ ಮನೇಲಿ ಇಟ್ಕೊತಾರೆ, ಬೇಡ ಅಂತಿದ್ದನ್ನು ಮಾತ್ರ ಗಾಡಿಗೆ ಹಾಕ್ತಾರೆ. ಆ ಥರ ಮಾಡಬಾರ್ದು, ಎಲ್ಲ ಕಸನೂ ಕೂಡ ಗಾಡಿಗೆ ಹಾಕಬೇಕು. ಈಗ ಸದ್ಯದಲ್ಲಿ ನಾವು ಯಾಕೆಂದರೆ ಅಲ್ಲಿ ಜಾಗ ಇಲ್ದರೆ ಇರೋ ಒಂದು ಇದರಿಂದ ಹಸಿ ಕಸನ ಸಂಗ್ರಹಣೆ ಮಾಡ್ತಾ ಇಲ್ಲ, ಯಾಕೆಂದರೆ ನಮಗಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇನ್ನು ಜಾಗ ಕಮ್ಮಿ ಇದೆ. ಹಾಗಾಗಿ ಬೇರೆ ಕಡೆ ಜಾಗ ಮಾಡೋವರೆಗೂ ಸ್ವಲ್ಪ ಹಸಿ ಕಸ ತೊಗೊತಾ ಇಲ್ಲ. ಸದ್ಯ ಒಣ ಕಸ ಅದನ್ನಾದರೂ ಕೊಡಬೇಕು, ಸಹಕರಿಸ್ಬೇಕು ಜನಗಳು. ಜೊತೆಗೆ ಈ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಅಂತ ಇರುತ್ತೆ, ತಾವೊಬ್ಬ ಅಧ್ಯಕ್ಷರು, ಆ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಅದರ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ತಾವು? ಹಣಕಾಸಿನ ನಿರ್ವಹಣೆ ಈಗ ಸದ್ಯಕ್ಕೆ ನಾವೇ ಒಂದು ನಮ್ಮ ಪಂಚಾಯತಿಯಿಂದನೇ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಸರ್ಕಾರ ನಿಗದಿ ಮಾಡಿರುತ್ತೆ ಆ ಟೈಪಲ್ಲಿ ಸಂಬಳನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಮುಂದಿನ ಮಟ್ಟದಲ್ಲಿ ಅದನ್ನು ನಿಲ್ಲಿಸ್ತಾರೆ ಅನಿಸುತ್ತೆ. ಆದರೆ ಜನಗಳು ಸಹಕರಿಸಿ ಒಂದು ತಿಂಗಳಿಗೆ ಅವ್ರು ಇಷ್ಟು ಬಿಲ್ಲು ಅಂತ ನಾವು ಮಾಡಬೇಕಾಗುತ್ತೆ. ಅವಾಗ ಮಾಡಿ ಜನಗಳಿಂದ ಸ್ವಲ್ಪ ಹಣನ ಕಲೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ತಾವು ಅಧ್ಯಕ್ಷರಾದ ಪ್ರಾರಂಭ ದಿನಗಳಲ್ಲಿ ನೋಡಿದ್ರೆ ಮತ್ತು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ವ್ಯತ್ಯಾಸಗಳ ಬಗ್ಗೆ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀರಿ? ತುಂಬ ವ್ಯತ್ಯಾಸ ಏನು ಕಾಣಲ್ಲ, ಏಕೆಂದರೆ ನಾವು ಅಧ್ಯಕ್ಷ ಆಗಿ 4 ತಿಂಗಳಾಯಿತು. 4 ತಿಂಗಳಲ್ಲಿ ಅಷ್ಟು ವ್ಯತ್ಯಾಸ ಕಂಡಿರಲ್ಲ, ಆದರೂ ಸಾಧ್ಯವಾದ ಮಟ್ಟಿಗೆ ಮಾಡಿರ್ತೀವಿ. ಅದಕ್ಕಿಂತ ಮುಂಚಿತವಾಗಿ ತಾವು ಪ್ರತಿನಿಧಿ 3 ವರ್ಷ ಅಂತ ಹೇಳಿದ್ರೆ ಅವತ್ತಿನ ಒಂದು ವಿಚಾರದ ಬಗ್ಗೆ ತಾವೀಗ ಅದ್ರ ಬಗ್ಗೆ ಹೇಳ್ಬೋದಾ? ಅವತ್ತು ಸ್ವಲ್ಪ ಇನ್ನೂ ಗಾಡಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. 2 ದಿನಕ್ಕೊಂದಿನ ಕಳಿಸ್ತಾ ಇದ್ದೀವಿ ಒಂದೊಂದು ಊರಿಗೆ, ಸ್ವಲ್ಪ ಸುಧಾರಿಸಿದೆ. ಜಾಗೃತಿ ಮೂಡಿಸೋದಾದ್ರೆ ತಮ್ಮ ಒಂದು ಗ್ರಾಮ ಪಂಚಾಯತಿ ಜನರಲ್ಲಿ ತಾವು ಅಧ್ಯಕ್ಷರಾಗಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಿ ಅವ್ರನ್ನೆಲ್ಲ ಹೊಂದಾಣಿಕೆ ಮಾಡ್ಕೋತೀರಾ ಅಂತ ಹೇಳ್ತೀರಿ? ನಾವು ಹಳ್ಳಿ ಹಳ್ಳಿಗೆ ಭೇಟಿ ಮಾಡಬೇಕಾಗುತ್ತೆ. ಆ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಹಳ್ಳಿ ಅವ್ರನ್ನೆಲ್ಲ ಮನ ಒಲಿಸ್ಕೊಂಡು ಕೂರಿಸ್ಕೊಂಡು ಈಗ ಜನ ಕೂರೋದೇ ಕಷ್ಟ ಆಗಿರುತ್ತೆ. ಅಂಥದ್ರ ನಾವು ಮೊದಲು ಅವ್ರ ಮನ ಒಲಿಸ್ಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಅವ್ರನ್ನ ಮನ ಒಲಿಸಿ ಕೂರಿಸ್ಕೊಂಡು ಸ್ವಚ್ಛ ಭಾರತದ ಬಗ್ಗೆ ಒಂದು ಆಂದೋಲನ ಕಟ್ಕೊಳ್ಳೋಣ. ನಾವು ನಮ್ಮ ಹಳ್ಳಿಗಳು ಚೆನ್ನಾಗಿದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮುಂದಿನ ಬೆಳವಣಿಗೆ ಮಕ್ಕಳು ಬೆಳವಣಿಗೆ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಇತ್ತು ಈ ಥರ ಏನೋ ಸಾಂಕ್ರಾಮಿಕ ರೋಗಗಳು ಭಾಳ ಜಾಸ್ತಿ ಆಗ್ತಿದ್ದಾವೆ, ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ಚರಂಡಿ ಕ್ಲೀನ್ ಮಾಡೋಣ, ಅಥವಾ ಒಂದು ಈಗ ಏನು ನೀವು ಚರಂಡಿಗೆಲ್ಲ ತುಂಬ ಅಂಥದ್ದನ್ನು ಕಮ್ಮಿ ಮಾಡಿರಿ, ಒಂದು ಅಂಗಡಿ ಬಾಗಿಲು ಕೂರೋದು ಅಲ್ಲೇ ಉಗುಳ್ತಾರೆ ಅದನ್ನೆಲ್ಲ ಕಮ್ಮಿ ಮಾಡಿರಿ ಅಂತ ಇಂಥ ಒಂದು ಮಾಹಿತಿಗಳನ್ನೆಲ್ಲ ನೀಡ್ತಾ ನಾವು ಅವ್ರಿಗೆ ಅವರ ಮನ ಒಲಿಸ್ಬೇಕಾಗುತ್ತೆ. ನಮಗೆ ಜನಗಳು ಯಾವ ರೀತಿ ಸಹಕಾರ ಕೊಡಬೇಕು ಅಂದರೆ ಏನು ಒಣ ಕಸ ಇದೆ ಅದನ್ನೇ 3 ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮಾಡಿ ಕೊಟ್ಟಾಗ ಆ ಕಸ ವಿಲೇವಾರಿ ಸಿಬ್ಬಂದಿಗಳು ಅದನ್ನು ತುಂಬ ಚೆನ್ನಾಗಿ ಅವ್ರ ಕೆಲಸ ನಿಭಾಯಿಸ್ಲಿಕ್ಕೆ ಆಗುತ್ತೆ. ಅವರು ಕೂಡ ಮನುಷ್ಯರೇ, ಅವ್ರಿಗೂ ಅಸಹಾಯ ಮಾಡಬಾರ್ದು, ಅವ್ರಿಗೂ ಕೂಡ ತುಂಬ ಗೌರವದಿಂದ ನೋಡಬೇಕು, ಕೀಳ್ಭಾವನೆಯಲ್ಲಿ ನೋಡಬಾರ್ದು. ಕಸನ ವಿಂಗಡಿಸ್ಕೊಡ್ಬೇಕು, ಮತ್ತು ಏನು ತಿಂಗಳ ಶುಲ್ಕ ಇದೆ ಅದನ್ನು ನಾವೇ ಕೊಡಲಿ, ನಮ್ಮ ಕಸನೇ ಹಾಕೋಲ್ಲ ಆ ಥರ ಎಲ್ಲ ಜನಗಳು ಆ ಒಂದು ಶಬ್ದನ ನಿಷೇಧಿಸಿ ತಿಂಗಳ ಶುಲ್ಕನ ಕೊಟ್ಟು ತುಂಬ ಸಹಕರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದು ನಾಗಮ್ಮ ಅವರೇ, ತಾವು ಅಧ್ಯಕ್ಷರಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ಈ ಒಂದು ಸ್ವಚ್ಛ ಭಾರತ ಇದರಲ್ಲಿ ಮಾಡ್ರಿ ಅಂತ ಹೇಳ್ತಾ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಕೊನೆಯದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ವೆಂಕಟೇಶ್ ಅವರೇ, ಈ ಕಾರ್ಯಕ್ರಮ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಕಸವನ್ನು ಮೂಲದಲ್ಲೇ ವಿಂಗಡಿಸಿ ಕೊಡಬೇಕು. ಹಾಗೆ ಕೊಟ್ಟಾಗ ನಾವು ಮೇಲಿನ ಹಂತದಲ್ಲಿ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಈಗ ಬಿಳಕಿ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ಕೂಡ ಉತ್ತಮವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸ್ತಿದ್ದಾರೆ. ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನದಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಹಕರಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿಯಾಗಿ ಈ ಸೇವಾ ಶುಲ್ಕ ಯೂಸರ್ ಫೀಯನ್ನು ಅವರು ಕೊಡಬೇಕು. ಮನೆಗೆ 30 ರೂಪಾಯಿ ಹಂಗೆ ನಾವೀಗ ನಿಗದಿಪಡಿಸಿದ್ವಿ, ಅಂಗಡಿ ಮುಂಗಟ್ಟುಗಳಿಗೆ 100 ರೂಪಾಯಿ ನಿಗದಿಪಡಿಸಿದ್ವಿ. ಈ ಸೇವಾ ಶುಲ್ಕವನ್ನು ಪ್ರತಿ ತಿಂಗಳು ಕೊಟ್ಟಾಗ ನಾವು ಇನ್ನೂ ಹೆಚ್ಚಿನದಾಗಿ ಈ ಸೇವೆಯನ್ನು ಸಾರ್ವಜನಿಕ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ. ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ತುಂಬ ಅತ್ಯುತ್ತಮವಾಗಿ ಸಹಕಾರ ನೀಡ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಇವರೆಲ್ಲ ಕೂಡ ನಮಗೆ ಹೆಚ್ಚಿನದಾಗಿ ಸಹಕಾರ ಕೊಡ್ತಾರೆ. ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲ
ನನ್ನ ನೆಚ್ಚಿನ ಹಿರಿಯ ಅಧಿಕಾರಿಗಳಿಗೆ ನಾನು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇನೆ ಸಾಹಸ ಸಂಸ್ಥೆ ಅಂತೇಳಿ ಒಂದು ಎನ್ ಜಿ ಒ ಸಂಸ್ಥೆ, ಅವರು ಈ ಕಸ ಸಂಗ್ರಹಿಸೋದ್ರ ಜೊತೆಗೆ ತುಂಬ ಹೆಚ್ಚಿನದಾಗಿ ಸಹಕಾರವನ್ನು ನೀಡಿ ಉತ್ತಮವಾಗಿ ಸೆಗ್ರಿಗೇಷನ್ ಮಾಡ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಪ್ರವಾಸ ಭೇಟಿಯನ್ನು ಕೊಟ್ಬಿಟ್ಟು ಅಲ್ಲಿ ಯಾವ ಥರ ಕಸವನ್ನು ಸಂಗ್ರಹಣೆ ಮಾಡ್ತಾರೆ, ವಿಲೇವಾರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮಗೆ ತೋರಿಸ್ಕೊಂಬಂದಿದ್ದಾರೆ. ನಾನು ಅವ್ರಿಗೂ ಕೂಡ ಸಾಹಸ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಸಿಬ್ಬಂದಿಗಳಿಗೆ ನಾನು ಈ ಕಾರ್ಯಕ್ರಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಂತರದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಪ್ರಸಾರ ಮಾಡ್ತಾ ಇದೆ, ನಾನು ಗಮನಿಸ್ತಾ ಬರ್ತಾ ಇದ್ದೀನಿ. ಈ ನಮ್ಮನ್ನೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ನನ್ನನ್ನು ಹಾಗೂ ಸಿಬ್ಬಂದಿಗಳನ್ನು ಕರೆಸಿ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕೊಡ್ತಾ ಇದ್ದಾರೆ. ಹಂಗಾಗಿ ಈಗ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಎಲ್ಲ ಆಕಾಶವಾಣಿ ಕೇಳುಗರಿಗೆ ನಾನು ಬಿಳಕಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಕೇಳುಗರೆ, ಇದುವರೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಳಕಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದರ ಮಾಹಿತಿಯನ್ನು ಕೇಳಿದ್ರಿ. ಪುನಃ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನು ಕೇಳೋಣ. ನಮಸ್ಕಾರ. ಇದುವರೆಗೆ ಸ್ವಚ್ಛತೆಯೆಡೆಗೆ ನಮ್ಮನೆಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.